ಎಷ್ಟೆಲ್ಲ ನಾಟಕ ಆಡ್ತಾಳೆ ಅಲ್ಲ ಅವ್ರ ಅಮ್ಮ ಜೈಲಿಗೆ ಹೋಗಿರೋ ವಿಚಾರ ಮುಚ್ಚಿಟ್ಟೇಳಿ ಬಾ 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 ಯಾನ ನಮ್ಮ ಊರಾಗ ಯಾರಿಗ ಗೊತ್ತಾದರೆ ನಮ್ಮನ್ನ ಏನು ತಿಳ್ಕೊಂಬಲ್ಲ ಅಲ್ಲ ಈ ವಿಚಾರ ನಮ್ಮೂರಾಗ ಅಕ್ಕಪಕ್ಕದವ್ರಿಗೆ ನಮ್ಮ ನಮ್ಮೂರ ಹೆಂಗಸ್ರಿಗೆ ಬಾಯಿಗೆ ಬಿದ್ರು ಸುಮ್ಮನೆನಾದ್ರೂ ಇರ್ತಾರೆ ನಮ್ಮ ನೆಂಟರು ನಿಷ್ಠರು ಅಣ್ಣ ತಮ್ಗಳು ಅವರೆಲ್ಲರಿಗೂ ಗೊತ್ತಾದರೆ ಅಯ್ಯೋ ಎಂಥ ಸೊಸೆ ತಂದಳು ಈಗ ಅವರಮ್ಮ ಅವಳಾಗಿ ಅವ್ಳು ಬಂದು ಅವ್ರ ಅಮ್ಮ ನೋಡಿದ್ರೆ ಹೋಗಿ ಜೈಲ ಕೂಕಳಂತೆ ಇನ್ನೇನು ಅಮ್ಮ ತಕ್ಕಂತೆ ಮಗಳು ಅಂತ ಎಲ್ಲ ಆಡ್ಕ್ಯತರು ದೇವ್ರೇ ದೇವ್ರೇ ಎಂತ ಕೆಲಸ ಆಗ್ಬಿಡ್ತು ಇಂದು ಮುಂದೆ ನೋಡ್ಕೆದ್ದಲೇ ಓ ಭಾರಿ ಗಟ್ಟಿ ಗೊತ್ತಿಗಿತ್ತಿನೇ ಇರ್ಬೇಕು ಇವಳು ಓ ಅವ್ರ ಅಮ್ಮ ಜೈಲಿಗೆ ಹೋಗೇಳದ್ರೆ ಅವಳು ಹಂಗಂದ್ರೆ ಇವಳಿನ್ ಹೆಂಗಿರ್ತಾಳು ಹ ಅದಕ್ಕೆ ಹೇಳಲ್ವಿ ತಾಯಿ ಅಂತೆ ಮಗಳು ಸೀರೆ ಅಂತೆ ನೂಲು ಅಂತ ಇವಳು ಅವ್ರ ಅಮ್ಮನಂಗೆ ಹಂಗೆ ಇರ್ಬೇಕೇನೋ ಹಾಂ 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 ಅದಕ್ಕೇನೆ ಓಹ್ ಇಲ್ಲೆಲ್ಲ ನಾ ಪಟ್ಟಿಡ್ದು ಕೂಕೊಂಡು ಹಾಕಿ ಎಲ್ಲ ಮಾಡಿರೋದು ಇವಳು ಭಾರಿ ಗಟ್ಟಿಗಿತ್ತು ಇವಳು ಓಹ್ ಹಾ ಹಾ ನಾನೇನು ಅಂದ್ಕೊಂಡಿದ್ದೆ ಹ್ಞೂ ಭಾರಿ ಐತಾಳೆ ಒಂದು ಇಟ್ಟು ಇಳಿತಾಗೆ ಬಾಯ್ ಬಾಯವಾಗಿ ಇಕ್ಕೊಂಬಿಲ್ಲಾಂದ್ರೆ ಇವಾಗಿಂದ ನಾ ಆಮೇಲೆ ಒದ್ಮೀರು ಕೂಕೊಂಡ್ಬಿಡ್ತಾಳೆ ಅವ್ರ ಅಮ್ಮ ಜೈಲಿಗೆ ಅಂದ್ರೆ ಇವಳು ನಾನು ಸಾಮಾನ್ಯದೋಳ ಅಂದ್ಕೊಂಡಿದ್ರೆ ಭಾರಿ ಸಾಮಾನ್ಯದೋಳು ಇವಳು ಓಹೋ ಇವಾಗ ನೋಡಕ್ಕೆ ಹಂಗೆ ಮಂಗ್ಳಿ ಥರ ಗಂಡು ನಿಂದಕ್ಕೆ ಕಾಕೆ ಬಂದಾಳೆ ಅದಕ್ಕೆ ಸರಿಯಾಗಿ ನನ್ನ ಮಗ ಅವ್ರು ಇಟ್ಕೊಂಡೇ ಓಡಾಡ್ತಾನೆ ಮಾಡ್ತೀನಿ ಮ್ಯಾಲೆ ತೋರ್ ಮನೆಗೆ ಹೋಗ್ಬೇಕಂತೆ ತೋರ್ ಮನೆಗೆ ಹಾ 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 ಅವ್ರಮ್ಮಗೆ ಜೈಲಾಗ ಕೂಕೊಂಡಾಳೆ ಯಾಕೆ ಕೂಕೊಂಡಾಳೋ ಏನೋ ಏನ್ ತಪ್ಪು ಮಾಡಿದ್ಲೋ ಏನೋ ಜೈಲಿಗೆ ಹಾಕ ಅಂತದ್ದು ಹಾ ಅಲ್ಲ ಯಾರನ ಹೆಣ್ಮಕ್ಳನ್ನ ಜೈಲಿಗೆ ಹಾಕ್ತಾರೆ ಅಂದ್ರೆ ಸುಮ್ಕೆ ಹಾಕ್ತಾರೆ ಏನೋ ದೊಡ್ಡ ತಪ್ಪೆ ಮಾಡಿರ್ತಾಳೆ ಹಾ ಇವಳಲ್ಲಿ ಕಳ್ಸೋದು ಬೇಡ ಇವ್ರು ನೋಡ್ಕೊಂಬ ಬರೋದು ಬೇಡ ಅದು ಯಾರ ನಲರಿಗೆ ಗೊತ್ತಾಗಿ ಅಯ್ಯೋ ಗೌರಮ್ಮನ ಮುಂಚೆ ಹಸ್ಯಾರ ಅಮ್ಮಯ್ಯ ಜೈಲಾಗ ಇದ್ದಾಳಂತೆ ಅವಳು ಹೆಂಗಂದ್ರೆ ಇವಳಿನ ಹೆಂಗ ಊರಗಳ್ ಆಡ್ಕೊಂಬೋದು ಬೇಡ ನಮ್ಮ ನಮ್ಮೆಂಟು ನಿಷ್ ಗೊತ್ತಾದ್ರೆ ಅಯ್ಯಪ್ಪ ಹಾ ಏನ್ ಕತೆ ಹ್ಞೂ ನಮ್ಮ ಅಣ್ಣಗೆ ಗೊತ್ತಾದ್ರೆ ಆಮೇಲೆ ಮದುವೆ ಸೆಟ್ ಆಗೈತಿ ಆಮೇಲೆ ಏ ನಿನ್ ಸೋಸೆಯಿಂದ ಹಿಂಗಂತೆ ಹ್ಞೂ ಸೊಸೆ ತೋರ್ ಅಂತೆ ಅಂದ್ರೆ ಆಮೇಲೆ ನನ್ನ ಮಗಳು ಮದುವೆ ನಿಂತೋದ್ರೆ ಬೇಡಪ್ಪ ಬೇಡ ಹ್ಞೂ ಈ ವಿಚಾರನಾ ಅಲ್ಲೂ ಬೇಡ ಇವ ತೋರ್ ಮನೆಗೆ ಕಳ್ಸೋದೇ ಬೇಡ ಇದೇನಪ್ಪ ಗಂಡ ಎಂತ ಮುಸ್ತಾಬಾಗ್ ರೆಡಿಯಾಗಿ ಬಂದಿದ್ದೆ ಹ್ಮ್ ಎಲ್ಲಿಗೆ ಹೋಗ್ತೀಯ ಗಂಗಾ ಸೀರೆ ಉಟ್ಕೊಂಡು ಹಿಂಗೆ ಉಳ್ಕೊಂಡು ಬಂದಿದ್ಯಾ ಅತ್ತೆ ನಿಮ್ಮ ಮುಂದೆ ಕೇಳ್ಕೊಂಡೆ ಹೋಗೋಣ ಅಂತ ಬಂದ್ವಿ ಅತ್ತೆ ಎಲ್ಲಿಗೆ ಹೋಗ್ತೀರಮ್ಮ

ಯಾವಾಗ ಹೇಳ್ತಿದೀಯಾ ಇವಾಗ ರೆಡಿಯಾಗಿ ಬಂದು ಅಮ್ಮನ ಮನೆಗೆ ಹೋಗ್ಬೇಕಂತ ನೀನು ಮುಂಚೆನೆ ಯಾವ ಕೇಳ್ತೇನೆ ಕೇಳು ಬಂದು ಆಟ ಮಾಡಿ ನನಗೆ ಇವನೇ ಬೇಕಂತ ಮದುವೆ ಆಗಿರೋ ನೀನು ನಿನ್ಗೆ ಇವೆಲ್ಲ ಎಲ್ಲಿ ಗೊತ್ತಾಗ್ತವೆ ಹೇಳ್ಬೇಕು ಕೇಳಬೇಕು ಹಿರಿಯರ ಇದ್ದಾರೆ ಮನೆಗೆ ಅತ್ತೆ ಮಾವ ಇದಾರೆ ಅವ್ರನ್ನ ಕೇಳ್ಕೊಂಡು ಹೋಗ್ಬೇಕು ಎಲ್ಲಿಗೆ ಆದ್ರೂ ಅವ್ರ ಪರ್ಮಿಷನ್ ತಗೋಬೇಕಂತ ಗೊತ್ತಾಗ್ತದೆ ಹೇಳು ಹಾಂ ನಿಮ್ಮ ಅಮ್ಮ ಎಂತೇಳು ಹಾಂ ನೀನ್ ಎಂತಳು ಯಾವಳಿಗೆ ಗೊತ್ತು ನಿಮ್ಮ ಅಮ್ಮನಿಂದ ಒಳ್ಳೆ ಬುದ್ಧಿ ಕಲ್ತಿದ್ರೆ ಅಲ್ವೇನೆ ನಿನ್ಗೆ ಒಳ್ಳೆತನ ಬರೋದು ಯಾರ್ಯಾರ ಮನೆಗೆ ಎಂತ ಬುದ್ಧಿ ಕಲ್ತ್ಕೊಂಡ್ ಬಂದಿತ್ತೋ ಅವನ್ನೇ ಪ್ರದರ್ಶನ ಮಾಡ್ತಾರೆ ನೀನು ನಿಮ್ಮ ಎಂತಳು ಹ ಅವಳ ಬುದ್ಧಿನೇ ಕಲ್ತ್ಕೊಂಡ್ ನಿಮ್ಮ ಅಮ್ಮ ಹಿಂಗೆ ಮಾಡ್ತಿದ್ಲಾ ನಿನ್ ಹೇಳ್ದಂಗೆ ಹೇಳ್ದಂಗೆ ಎಲ್ಗನ ಹೋದ್ರೆ ಸುಮ್ಮನೆ ಇರ್ತಿದ್ಲೇನೆ ಹ ನಿಮ್ಮ ಹೇಳು ಹೇಳ್ದಂಗೆ ಹೇಳ್ದಂಗ್ ಮನೆ ಬಿಟ್ಟು ಬಂದು ನನ್ ಮಗನ ಗಂಟಾ ನೀನು ಇನ್ನೇನು ನಿಮ್ಮ ಅಮ್ಮ ಎಂತಳು ನೀನ್ ಎಂತಳು ಅಂತ ಇಲ್ಲೇ ಗೊತ್ತಾಗ್ತೈತೆ ನಿನ್ಗಿನ್ ಏನು ಭಯ ಭಕ್ತಿ ಐತೆ ದೊಡ್ಡರ್ನ ಹೇಳಿ ಕೇಳಿ ಹೋಗ್ಬೇಕಂಬ ರೆಡಿ ಆಗಿ ಬಂದು ನಂತ ಬಾಯ್ ಬಿಡ್ತೀವ್ರಿ ಏನಾದ್ರೂ ಇದ್ರೆ ಮುಂಚೆನೆ ಹೇಳ್ತಿದ್ರಿ ಕೇಳ್ತಿದ್ರಿ ಹ್ಮ್ ಅತ್ತೆ ಹಿಂಗೈತೇ ನಮ್ಮ ಅಮ್ಮನ್ ಮನಿಗ್ ಹೋಗ್ಬೇಕಂತ ಮುಂಚೆ ಕೇಳ್ಕೊಂಡು ನಾನ್ ಹೋಗ್ರಿ ಅಂದ್ರೆ ಮಾತ್ರನೇ ರೆಡಿ ಆಗ್ತಿದ್ರಿ ಈಗ ಎಲ್ಲಾ ರೆಡಿಯಾಗಿ ಬಂದು ಹ ನೀವೆಲ್ಲ ಕ್ವಶನ್ ಕೇಳಕ್ ಬಂದಿರ ಕಣೆ ನೀವು ಆಹಾ ನನ್ಗೇನು ಗೊತ್ತಿಲ್ಲ ಅಂತ ನಾಟ್ಕಾಡ್ತೀಯೇನೆ ನನ್ನ ಮಗನ ಬಲಿಗ್ ಹಾಕೊಂಡಳ್ ನೀನು ಹಾಗೇನಿಲ್ಲ ಅತ್ತೆ ನಿಮ್ಮನ್ ಕೇಳ್ಕೊಂಡೆ ಹೋಗೋಣ ಅಂತಾನೆ ಬಂದಿದ್ದು ಅಮ್ಮ ಯಾಕಮ್ಮ ಸುಮ್ ಸುಮ್ಮನೆ ಅವಳ ಮೇಲೆ ಇಲ್ಲ ಸಲದ ಆರೋಪ ಹೊರಿಸ್ತೀಯ ನಿನ್ಗೇನು ಹೇಳ್ದೆ ಕೇಳ್ದೆ ಹೋಗ್ತಿದ್ದೀವೇನಮ್ಮ ನಾವು ಈಗ ನಿನ್ನ ಕೇಳ್ಕೊಂಡೆ ತಾನೆ ಹೋಗ್ತಾ ಇರೋದು ನಿನ್ಗೆ ಹೇಳ್ತಿದ್ದೀವಲ್ಲ ಅವಳು ತವರು ಮನೆಗೆ ಹೋಗಿ ಬರ್ತೀವಿ ಅಂತ ಪುನಪ್ಪ ಬಂದಿದ್ಯಾ ಹಾಂ ಏನು ಹೇಳ್ದಂಗೆ ಕೇಳ್ಕೊಂಡು ರೆಡಿಯಾಗಿ ಬಂದಿದ್ಯಾ ಮಟ್ಟಿಸೋಗಿ ಬಟ್ಟೆ ಹಾಕೊಂಡು ಹ ಇವಾಗ ಏನಾದರೂ ಬೇಡ ಅಂತ ಅಂದ್ರೆ ಅಯ್ಯೋ ನಾಲ್ ನೋಡ್ ಆಡ್ಕೇಳ್ಬೇಕಲ್ಲ ಅಯ್ಯೋ ಮಗಸೋಸೆನ್ ಎಲ್ಲೂ ಕಳ್ಸಲ್ಲ ಗೌರಮ್ಮ ಇನ್ ಎಂತಳೋ ಏನೋ ರೆಡಿ ಆದ್ರೂನು ಕೊಡ್ಸಲ್ಲ ಅಂತ ನನ್ನ ಕೆಟ್ಟಳು ಮಾಡ್ಬೇಕಲ್ರಪ್ಪ ಅದಕ್ಕೆ ನೀವು ಒಳ್ಳೆ ತಂದಾಗ ನಾಡ್ಕೊಳ್ಳಕ್ ಬತ್ತೀರಾ ನಾನು ಇದ್ದಿದ್ದಂಗೆ ಹೇಳಿ ಕೆಟ್ಟಳು ಹಾಕ್ತೀನಿ ಹ್ಮ್ ಹೆಂಗನ ಮಾಡ್ಕೇಳ್ ಹ್ಮ್ ನಿಮ್ಗೆ ನಮ್ಮಂತಾರ ಹಿರಿಯರು ಕೇಳಿ ಮಾಡ್ಬೇಕಂಬ್ರೆ ಹಿಂಗ್ಯಾಕ್ ಮಾಡ್ತೀವ್ರಿ ಇಷ್ಟ ಬಂದಾಗ ಮಾಡ್ಕೇಳ್ ಆವತ್ತಾನೆ ಹೇಳಿ ಕೇಳಿ ಮಾಡ್ಕೊಂಡಿದೀಯ ಮಗಂಗ ನೀನು ನಮ್ಗಿಷ್ಟ ಇಲ್ಲ ಅಂದ್ರೂ ಬಂದು ಯಾರ್ಗಿಷ್ಟ ಇಡ್ಲಿ ಬಿಡ್ಲಿ ನನ್ ಬೇಕಂತನಾ ಬನ್ ಮದುವೆ ಆದಳು ನೀನೇ ನಮ್ನೇನು ಕೇಳ್ದೆ ಹಾಂ ನನ್ನ ಗಂಡು ಕೇಳಿದೆ ಹಾಂ ನೀನು ಆಗಿ ನೀನು ಬಂದು ಬೀದೆ ಕೂಕೊಂಡಾಗ ನಾನು ಹೇಳಿದ್ರು ಬುದ್ಧವಾದ ಹೇಳಿದ್ರು ಅಯ್ಯೋ ಆ ಹುಡ್ಗಿ ಬಂದು ಬೀದೆ ಕೂಕೊಂಡೈತೆ ಮಾಡ್ಕೆಳ್ರಿ ಮಾಡ್ಕೆಳ್ರಿ ಅಂತ ಭಯ ಭಕ್ತಿಂದನ ಏನೋ ನಾವು ಇದು ಭಯ ನಯ ಇರೋತ್ತಿಗೆ ಮಾನಮರ್ಯಾದೆ ಇರೋರೊತ್ತಿಗೆ ಹ್ಞೂ ಒಂದು ಹುಡುಗಿ ಜೀವನ ಹಾಳಾಗ್ಬಾರ್ದಲ್ಲೇ ಅಂತ ಕಟ್ಕೊಂಡಿದ್ದು ನೀನು ಹೇಳಿ ಕೇಳಿ ಮಾಡ್ಕೆ ಮಾಡಾಗಿದ್ರೆ ನಿಮ್ಮ ಅಮ್ಮ ಅಪ್ಪನ ಬಂದು ನಮ್ಮ ಅಂದ್ರೆ ಒಪ್ಸಿ ಮದುವೆ ಆಗ್ತಿದ್ದೆ ನೀನು ಯಾಕೆ ಹಿಂಗೆ ಬಂದು ಮದುವೆ ಆಗ್ತಿದ್ದೆ ಹಾ ಎಂತ ನಾಟಕ ಎಂತ ನಾಟಕ ತಿರುಗಾ ನನ್ನ ಮಗನ ತಗೇ ನನ್ನೇ ಕೆಟ್ಟನ್ ಮಾಡಬೇಕು ಅನ್ ಕೆಟ್ಟಳಾಗ್ಬೇಕು ಮಾತಾಡಿ ನಿಮ್ಮ ಎದುರಿಗೆ ನೀನು ಮಾತ್ರ ಒಳ್ಳೇದಾಗ್ಬೇಕಲ್ವೇನೆ ಗಂಗಾ ಅಮ್ಮ ಸುಮ್ ಸುಮ್ನೆ ಅವಳ ಮೇಲೆ ಏನೇನೋ ಆರೋಪ ಮಾಡಬೇಡಮ್ಮ ನಾನು ಇನ್ನೇನಾದ್ರು ಕೆಟ್ಟೋಳ ಅಂತ ಅಂದೇನಮ್ಮ ಹೌದು ಅತ್ತೆ ನಾನು ಏನು ನಿಮ್ಮ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಅತ್ತೆ ನಾವು ನಮ್ಮ ಅಮ್ಮನ ನೋಡ್ಕೋಬರಕ್ಕೆ ಹೋಗ್ಬೇಕಂತ ಕೇಳಕ್ಕೆ ಬಂದಿದ್ದೀವಿ ಅದನ್ನ ಬಿಟ್ಟು ಬೇರೆ ಏನು ನಾನು ನಿಮ್ಮ ಮೇಲೆ ಚಾಡಿ ಹೇಳಕ್ಕೆ ಯಾವತ್ತೂ ಹೋಗಿಲ್ಲ ಹೋಗೋದು ಇಲ್ಲ ಅತ್ತೆ ಓ ನಿನ್ ಬರೇ ಕಣ್ಣೀರು ನಾಟಕ ಆಗ್ತೀಯ ಕಣೆ ಕಣ್ಣೀರು ನೋಡಿ ನಿನ್ ಕಣ್ಣೀರು ಅದೇ ಪಾರ ತಮ್ಮ ರಂಗಣ್ಣ ಅಂತರು ಮರುಗ್ತಾರೆ ನಾನು ನಿನ್ ಕಣ್ಣೀರು ನೋಡಿ ನಾನೇನು ಮರಗಲ್ಲ ಕಣೆ ನೀನು ತೋರ್ ಮನೆಗೆ ನಿಮ್ಮ ನೆಟ್ಟಿಗಿದ್ರಲ್ವೇ ನೀನು ಅಯ್ಯ ಎಂತ ಬುದ್ಧಿ ಕಲ್ತಿದ್ಯೋ ಏನೋ ಮತ್ತೆ ಪದೇ ಪದೇ ನಮ್ಮ ತವ್ರ ಮನೆಯವ್ರನ್ನ ಆಡ್ಕೋಬೇಡಿ ನಿಮ್ಗೆ ಏನು ಗೊತ್ತತೆ ಅವ್ರ ಬಗ್ಗೆ ಹ್ಞೂ ನನಗೇನು ಗೊತ್ತಿಲ್ಲ ಕಣೆ ಗೊತ್ತಿದ್ರೆ ನಿನ್ನೆ ಕಟ್ಕೊಂತಿದ್ದೆ ಗೊತ್ತಿಲ್ಲದರ ಹೊತ್ತಿಗೆ ನೀನು ನಮ್ಮ ಮನೆಗೆ ಸೇರಿಸ್ಕೊಂಡಿರೋದು ಏನಾದರೂ ಗೊತ್ತಿದ್ರೆ ನಾನೇ ಸೇರಿಸ್ಕೊತಿದ್ದೆನಿ ಅಮ್ಮ ಸುಮ್ಮನೆ ಯಾಕಮ್ಮ ಅವ್ರನ್ನೂ ಅವರನ್ನು ಬೈಕೋತೀಯ ಬೈಕೇんだ ಇನೇನ್ ಮಾಡಕಾಗುತ್ತೆ ಯಾಕ ಹೋಗಬೇಕು ಈ ತವರ್ ಮನೆಗೆ ಬಿಟಾಕ ಬಂದಳ್ತಾನೆ ಬಿಟಾಕ ಬಂದಮೇಲೆ ತವರ್ ಮನೆ ಸುದ್ದಿ ಯಾಕಬೇಕು ನನಗೆ ಆ ಮನೆಯೆ ಬೇಡ ಅಂತ ಬಂದ್ಮೇಲೆ ನಮ್ಮ ಮನೆಗೆ ಬಂದಮೇಲೆ ಸುಮ್ಮನೆ ನಮ್ಮ ಮನೆ ಕೆಪ್ಪಗೆ ಬಿದ್ದಿರಬೇಕು ಈಗ ಈ ತವರ್ ಮನೆಗೆ ಹೋಗಬೇಕು ಬೇಕಿದ್ರೆ ಅವರೇ ಬತ್ತರೆ ಹೇಳು ಅಮ್ಮ ಅದಾಗಲ್ಲ ಕಣಮ್ಮ ಅವಳು ಹೋಗಿ ಅವ್ರ ಅಮ್ಮನ್ನ ನೋಡಿಕೊಂಡು ಬರಬೇಕು ಅಂತೇ ಅವರ ಅದು ಹುಷಾರಿಲ್ಲ ಅದಕ್ಕೆ ಹೋಗಿ ನೋಡಿಕೊಂಡು ಬರಬೇಕು ಏನು ಹುಷಾರಿಲ್ಲಪ್ಪ ಏನು ಹುಷಾರಿಲ್ಲ ಅಂತ ಹೇಳು ಅದು ಅದು

ಹಾ 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 ಹೆಂಗ್ ನಾಟಕ ನೀನು ನೀನು ಆ ಇಂಗ್ ನಾಟಕ ಮಾಡಿ ನನ್ ಮಗನ್ ಬಲಿಗೆ ಹಾಕಿ ಎಲ್ಲ ವಿಚಾರ ಗೊತ್ತು ಕಣೆ ನಿಮ್ಮಮ್ಮ ಜೈಲ್ಗೆ ಹೋಗೇಳೆ ಈಗ ನೂರ್ ಕೆಂಬಳಕ್ ಹೋಗ್ತೀರ ನೀವ್ಯಾಕ ಹೋಗ್ಬೇಕು ಜೈಲಿಗೆ ಏನ್ ತಪ್ಪು ಮಾಡಿದ್ಲಾ ಏನೋ ಅದಕ್ಕೆ ಹ್ಮ್ ಶಿಕ್ಷೆ ಕೊಟ್ಟು ಜೈಲಿಗೆ ಹಾಕ್ಯಾರೆ ನೀನು ಅಂತಾಳು ಅಂತ ಗೊತ್ತಾದ್ರೆ ನಮ್ಮನ ಮರ್ಯಾದೆ ಏನಾಗ್ಬೇಕು ಮೂರ್ ಕಾಸಿಗೆ ಹರಾಜಾಗುತ್ತೆ ಆ ಜೈಲ್ಗೆ ಹೋಗಿರೋ ಮಗಳನ್ನ ಸೊಸೆಯಾಗಿ ತಂದ್ಕಂಡಾರೆ ಅಂತ ಮುಚ್ಕೊಂಡ್ ಬಾಯಿ ಮುಚ್ಕಿನ ಮನೆಗ್ ಬಿದ್ದಿದ್ರು ಸಾಕು ಯಾ ತಂದೆ ತಾಯಿಗಳು ಬೇಡ ಏನು ಬೇಡ ಮಳ್ಳಿ ತರ ಅಲ್ಲಿಂದ ಬಂದು ನಮ್ಮ ಮನೆಗೆ ಸೇರ್ಕೊಂಡಿದ್ಯಲ್ಲ ಈ ಮನೆಗೂ ನಿನ್ ಕಾಪ್ರ ಮಾಡ್ಬೇಕಂದ್ರೆ ಮುಚ್ಕೊಂಡ್ ಬಾಯಿ ಮುಚ್ಕೊಂಡ್ ಇಲ್ಲಿ ಬಿದ್ದಿರೋ ಆ ಅವ್ರ ಮನೇನು ನಿನಗ್ ಬೇಕಾಗಿಲ್ಲ ಅವ್ರ ಮನೆ ಬೇಡ ಅಂತ ಕಾಲ್ ತೆಗೆದು ಹೊರಕ್ ಬಂದ್ಮೇಲೆ ಗಂಡನ ಮನೆಗೆ ಹೆಂಗ್ ಬಾಳ್ವೆ ಮಾಡ್ಬೇಕಂಬ ಕಲ್ಕ ಏನಾದ್ರು ಇಲ್ಲ ನಾನು ಹೋಗ್ಲೇಬೇಕು ತವ್ರ ಮನೆಗೆ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೋದು ಓದೋಳು ಮತ್ತೆ ಅಲ್ಲೇ ಇರ್ಬೇಕಾಗುತ್ತೆ ನೀನ್ ಮತ್ತೆ ನಮ್ಮ ಮನೆಗೆ ಖಾಲಿ ಕೊಡುದು ಮಾ ಈ ತರ ಎಲ್ಲ ಮಾತಾಡ್ಬೇಡ ಕಣಮ್ಮ ಅದ್ ಯಾಕಮ್ಮ ಅವ್ಳು ತೋರ್ ಮನೆಗೆ ಹೋಗ್ಬಾರ್ದು ಅಮ್ಮ ತಪ್ಪು ಮಾಡಿದ್ರೆ ಮಗಳು ತಪ್ಪು ಮಾಡೇಳ ಅಂತ ಅದ್ ಹೆಂಗಮ್ಮ ಹೇಳ್ತೀಯ ನೀನು ನೋಡೋ ಅವ್ರ ಪರವಾಗಿ ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡಿದ್ರು ನೀನು ನಮ್ಮನ್ನು ದೂರ ಮಾಡ್ಕೋಬೇಕಾಗುತ್ತೆ ನಿಂಗೆ ಅವ್ಳು ತೋರ್ ಮನೆಯವರೇ ಬೇಕಾದ್ರೆ ಅವಳನ್ನು ಕರ್ಕೊಂಡು ಹೋಗಿ ಅಲ್ಲೇ ಬಿದ್ದಿರು ಹೋಗು ಅಪ್ಪ ಅಮ್ಮ ನಿನ್ ಪಾಲಿಗೆ ಯಾರು ಇಲ್ಲ ಅಂದ್ಕೊಂಡು ಹೋಗಿ ಬಿದ್ದಿರು ಆ ಕ್ರೆಡಿಟುನು ಎಲ್ಲ ಇವಳಿಗೆ ಹೋಗ್ಲಿ ಹ್ಞೂ ಸೊಸೆ ಬಂದು ಅತ್ತೆ ಮಾವನ್ನ ದೂರ ಮಾಡಿದ್ಲು ಅಂತ ಅಂದ್ಕೊಳ್ಳಿ ಬಿಡು ಹೋಗು ಅವರೇ ಬೇಕಾದ್ರೆ ಅವಳಿಂದ ಸೆರಗಿಡ್ಕೊಂಡು ಹೋಗಿ ಹೋಗಿ ಅವ್ರ ತೋರ್ ಮನೆಯವ್ರು ನೋಡ್ಕೊಂಡು ಅಲ್ಲೇ ಬಿದ್ದಿರು ನಾನು ನಿನ್ನ ಪಾಡಿಗೆ ನಾನು ನಿಮ್ಮ ಅಪ್ಪ ಎಲ್ಲೋ ಸಾಯ್ತೀವಿ ಬೇತೀವಿ ನಿಮ್ಗೆ ಯಾಕೆ ಬೇಕು ಸುಮ್ನೆ ರೀ ನೀವೇನು ಮಾತಾಡಬೇಡಿ ನಾನು ಹೋಗಲ್ಲ ಬಿಡಿ ಅತ್ತೆ ನನ್ನ ನಾನು ಹೋಗಲ್ಲ ನನ್ನ ತವ್ರ ಮನೆಗೆ ಹೋಗೋದ್ರಿಂದ ನೀವು ದೂರ ಆಗ್ತಿರೋ ಅನ್ನೋ ಕೆಟ್ಟ ಹೆಸ್ರು ನನಗೆ ಬೇಡ ಅತ್ತೆ ನೀವು ಚೆನ್ನಾಗಿರ್ಬೇಕು ಎಲ್ಲರೂ ಜೊತೆಗೆ ಇರಬೇಕು ಈ ಥರ ನಾನು ಬಂದು ನಿಮ್ಮನ್ನ ದೂರ ಮಾಡಿದೆ ಅನ್ನೋ ಕೆಟ್ಟ ಹೆಸರು ನನಗೆ ಬೇಡ ಅತ್ತೆ ನಾನು ಹೋಗಲ್ಲ ಬಿಡಿ ತವ್ರ ಮನೆಗೆ ನಾನು ಇಲ್ಲೇ ಇರ್ತೀನಿ ನೀವೇನು ನೋಂದ್ಕೋಬೇಡಿ ನಾನು ಹೇಳಿ ಕೇಳ್ಕೊಂಡು ಇರೋಂಗಿದ್ರೆ ಇರು ಇಲ್ಲಾಂದ್ರೆ ಇಲ್ಲ ನನಗೆ ತವ್ರ ಮನೆಯಲ್ಲೇ ಬೇಕಂದ್ರೆ ಹೋಗಿ ಅಲ್ಲೇ ಬಿದ್ದಿರು ನೀನೇ ನೀ ಮನೆಗೆ ತಿರುಗಿ ಬರೋದು ಬೇಡ

ಅಷ್ಟೇ ನೋಡು ಇದೆಲ್ಲ ಗೊತ್ತಾಗಿ ನಾನು ಏನು ಅಂದ್ಕೋಬೇಕು ಮೊದಲೇ ನಮ್ಮ ಅಣ್ಣ ಮದುವೆ ಸೆಟ್ ಮಾಡ್ಕೊಂಡು ಹೋಗೇನೆ ಇದೆಲ್ಲ ವಿಚಾರ ಗೊತ್ತಾದ್ರೆ ಆಮೇಲೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಈಗಲೇ ನಮ್ಮ ಮಗಳನ್ನ ಕೊಟ್ಟಿಲ್ಲ ಅಂಬ ಸಿಟ್ಟಾಗಿದ್ದೇನೆ ಇನ್ನೂ ಇನ್ನು ಸೊಸೆ ಬಂದಿರೋ ಹಿಂಗೆ ಯಾರಮ್ಮ ಜೈಲಿಗೆ ಹೋಗ್ಯಳು ಅಂದರೆ ನಮ್ಮ ಮಾನ ಮರ್ಯಾದೆ ಏನಾಗಬೇಕು ಹಂಗೆ ಗೊತ್ತಾಗ ನನ್ನ ಮಗಳು ಮದುವೆ ಏನಾದರೂ ನಿಂತು ನಿಂತ್ಬೇಕು ಹಂಗೆ ಕ್ಯಾನ್ಸಲ್ ಆಗಬೇಕು ನಾನು ಮಾತ್ರ ಮನುಷ್ಯರಾಗಿರೋ ನೋಡು